ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲ ಶಿಕ್ಷಕರಿಗೂ ಹ್ಯಾಪಿ ಟೀಚರ್ಸ್ ಡೇ. ಹಾಗೆ ಎಲ್ಲ ಮನೆಯಲ್ಲೂ, ಅಂದರೆ ಪ್ರತಿಯೊಬ್ಬ ಮನೆಯಲ್ಲೂ ತಾಯಿಯೇ ಮೊದಲನೇ ಗುರು ಆಗಿರ್ತಾರೆ. ಹಾಗಾಗಿ ಎಲ್ಲ ತಾಯಂದಿರಿಗೂ ಹ್ಯಾಪಿ ಟೀಚರ್ಸ್ ಡೇ. ಇವತ್ತಿನ ವಿಡಿಯೋಲಿ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಿದ್ದೀನಿ ಅಂತಂದರೆ, ಕೊಬ್ಬರಿ ಹೋಳಿಗೆ ಅಥವಾ ಕಾಯಿ ಹೋಳಿಗೆನ ಹೇಗೆ ಮಾಡ್ಬೋದು ಪರ್ಫೆಕ್ಟಾಗಿ ಮನೆಯಲ್ಲಿ ಅನ್ನೋದನ್ನ ಶೇರ್ ಮಾಡ್ತಿದ್ದೀನಿ. ಇದರಲ್ಲಿ ಕೆಲವು ಟಿಪ್ಸ್ನೆಲ್ಲ ನಾನು ಹೇಳ್ತಿರ್ತೀನಿ, ಫಾಲೋ ಮಾಡಿ. ಇದನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ಇಲ್ಲಿ ನಾನು 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, ಹೋಳಿಗೆ ರವೆ ಅಂತ ಕರೀತಾರಲ್ಲ ಅದನ್ನ. ಹಾಗೆ 1/2 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು 3 ಕಪ್ಪಷ್ಟು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ ಇರುತ್ತಲ್ಲ ಅದನ್ನ ಚೆನ್ನಾಗಿ ತುರ್ಕೊಂಡಿದ್ದೀನಿ, ಅದೇ ಥರ 1/2 ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 1.5 ಕಪ್ಪಷ್ಟು ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ, ಹಾಗೆ 1.5 ಕಪ್ಪಷ್ಟು ಎಣ್ಣೆ. ನಾನು ಎಲ್ಲ ಇಂಗ್ರೀಡಿಯೆಂಟ್ಸು ಈ ಕಪ್ಪಲ್ಲಿ ಮೆಷರ್ ಮಾಡ್ಕೊಂಡು ತೊಗೊಂಡಿರೋದು. ಸೊ 1 ಕಪ್ಪು 3 ಕಪ್ ಅಂತ ಹೇಳಿದ್ದಾನ, ಈ ಕಪ್ಪಿಂದ ಅಳತೆ ಮಾಡ್ಕೊಂಡಿದ್ದೀನಿ. ಈಗ ನಾವು ಫಸ್ಟು ಕಣ್ಕಣ್ಣ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಚಿರೋಟಿ ರವೆ ಹಾಗೆ ಮೈದಾ ಇಟ್ಟು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಸಾಫ್ಟಾಗಿರಬೇಕು, ನಾವು ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾನು 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾನು ಇದನ್ನ ನಾದ್ಕೊಳ್ತೀನಿ. ಮೇನಾಗಿ ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಂದರೆ ಅಷ್ಟು ಮೃದು ಬರುತ್ತೆ ನಮ್ಮ ಹೋಳಿಗೆ. ಸೊ ನೋಡಿ, ಪರ್ಫೆಕ್ಟಾಗಿ ಈ ಥರ ಬರಬೇಕು ಕನ್ಸಿಸ್ಟೆನ್ಸಿ. ಈ ಥರ ಅಳಕಿದ್ರೆ ನಮಗೆ ಚೆನ್ನಾಗಿ ಬರುತ್ತೆ ಹೋಳಿಗೆ. ಈಗ ನಾವು ಇದನ್ನ 1-2-3 ನಿಮಿಷದವರೆಗೂ ಚೆನ್ನಾಗಿ ನಾದ್ಕೊಳ್ಳೋಣ. ಇದನ್ನ ಚೆನ್ನಾಗಿ ನಾದ್ಕೊಂಡ್ಮೇಲೆ ಈಗ ಫೈನಲಾಗಿ ಉಳಿದಿರುವಂಥ ಎಣ್ಣೆನ ಇದಕ್ಕೆ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕಲಸ್ಕೊಂಡು ಇದನ್ನ ಮುಚ್ಚಿಬಿಡಬೇಕು. ಇದನ್ನ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳಿ. ಇದು ಚೆನ್ನಾಗಿ ನೆನಿಬೇಕು, ನೆನೆದಷ್ಟು ನಮಗೆ ಚೆನ್ನಾಗಿ ಬರುತ್ತೆ ಹೋಳಿಗೆ. ಇದನ್ನ ಮಿನಿಮಮ್ ನಾವು 2-3 ತಾಸು ನೆನೆಯೋಕ್ಕೆ ಬಿಡಬೇಕು. ಈಗ ಹೂರ್ಣಕ್ಕೆ ರೆಡಿ ಮಾಡ್ಕೊಳ್ಳೋಣ. ಏನು ಮಾಡಬೇಕು ಅಂದರೆ, ಒಂದು ಪ್ಯಾನಲ್ಲಿ ಬೆಲ್ಲನ ತೊಗೊಂಡು ಅದಕ್ಕೆ ನಾವು ಟೀ ಕುಡಿತೀವಲ್ಲ ಆ ಲೋಟದಲ್ಲಿ 1/4ದಷ್ಟು ನೀರು ಹಾಕ್ಕೊಂಡು, ಸೊ ನೋಡಿ ನಾನು ನೀರು ಎಷ್ಟು ಹಾಕ್ಕೊಳ್ತಿದ್ದೀನಲ್ಲ ಅಷ್ಟೇ ಹಾಕ್ಕೊಂಡು ಬೆಲ್ಲನ ಚೆನ್ನಾಗಿ ತಿರುಗಿಸ್ಕೊಂಡು ಇದೆಲ್ಲ ನೀಟಾಗಿ ಕರಗಬೇಕು. ನೋಡಿ, ಬೆಲ್ಲ ಎಲ್ಲ ನೀಟಾಗಿ ಈ ಥರ ಕರಗಿದ ಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಉರಿನ 2 ನಿಮಿಷದವರೆಗೂ ಇದನ್ನ ಕುದಿಸ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಆಗಿ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೂರ್ಣ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮಗೆ ಬೇಗ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನ ಎಷ್ಟೊತ್ತು, ಈ ಹೂರ್ಣನ ಎಷ್ಟೊತ್ತು ನಾವು ಫ್ರೈ ಮಾಡಬೇಕು ಅಂತಂದರೆ, ಮಿನಿಮಮ್ 8-12 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು. ಅಲ್ಲಿ ನೀರಿರುತ್ತಲ್ಲ, ಸೊ ನೋಡಿ ನೀರು ಬಿಟ್ಕೊಂಡಿದೆಯಲ್ಲ, ಅದೆಲ್ಲ ಹೋಗಬೇಕು. ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ನಿಮಗೆ ಕಲರೂ ಚೇಂಜ್ ಆಗುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿ, ಕಲರು ಚೇಂಜ್ ಆಗುತ್ತೆ, ಅದೇ ಥರ ನಿಮಗೆ ಒಳ್ಳೆ ಸ್ಮೆಲ್ ಬರುತ್ತೆ. ಹಸಿ ವಾಸನೆ, ಹಸಿ ಕೊಬ್ಬರಿ ವಾಸನೆ ಎಲ್ಲ ಹೋಗ್ಬಿಟ್ಟು ಒಳ್ಳೆ ಸ್ಮೆಲ್ ಬರುತ್ತೆ. ನೋಡಿ ನೀರಿನ ಅಂಶ ಎಲ್ಲ ಹೋಗಿದೆ ಈಗ, ಹಾಗೆ ಕಲರೂ ಚೇಂಜ್ ಆಗಿದೆ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು 1 ಟೇಬಲ್ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು 1 ಟೇಬಲ್ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು 1-2 ನಿಮಿಷದವರೆಗೂ ಇದನ್ನ ಚೆನ್ನಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನೆಕ್ಸ್ಟು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇದನ್ನ ಕಂಪ್ಲೀಟಾಗಿ ಆರೋಗ್ಬಿಡಬೇಕು. ಸೊ ನೋಡಿ, ಇವಾಗ ಕಂಪ್ಲೀಟಾಗಿ ಇದೆಲ್ಲ ತಣ್ಣಗಾಗಿದೆ. ಈಗ ಇದನ್ನ ನಾವು ಸ್ಟಫಿಂಗ್ನ ಅಂದರೆ ಊರ್ನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋಬೋದು. ಈಗೇನು ಮಾಡ್ತಿದ್ದೀನಿ ಅಂದರೆ, ಸ್ವಲ್ಪ ಸ್ವಲ್ಪನ ಇದನ್ನ ತೊಗೊಂಡ್ಬಿಟ್ಟು ಹೂರ್ಣನ ನಾವು ಇದನ್ನ ರೆಡಿ ಮಾಡ್ಕೋಬೇಕು. ಒಂದೇ ಸರಿ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಹೋಳಿಗೆ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಹಾಗಾಗಿಬಿಟ್ಟು ಈ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ ಪ್ಲೇಟಲ್ಲೆಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ನಾವು ಮೊದಲಿಗೆ ನೆನೆಸಿಟ್ಟಿದ್ವಲ್ಲ ಕಣ್ಕನ, ಅದನ್ನು ಸ್ವಲ್ಪ ತೆಗೆದು ನಾದಬೇಕು. ಅದನ್ನು 1-2-3 ನಿಮಿಷ ಚೆನ್ನಾಗಿ ನಾದ್ಕೊಂಡು ಈಗ ನಾವು ಹೋಳಿಗೆನ ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಸ್ವಲ್ಪ ಹಿಟ್ಟು ತೊಗೊಳ್ಳಿ, ಜಾಸ್ತಿ ಹಿಟ್ಟು ತೊಗೊಂಡ್ರೆ ನಿಮಗೆ ಹಸಿ ಹಸಿಯಾಗಿ ಬಂದುಬಿಡುತ್ತೆ. ಹಾಗಾಗಿಬಿಟ್ಟು ಸ್ವಲ್ಪ ನಾನು ತೊಗೊಂಡಿದ್ದೀನಲ್ಲ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಇದನ್ನ ನಾವು ಚೆನ್ನಾಗಿ ಎಣ್ಣೆಯಿಂದನೇ ಒಂದು ಹೋಳಿಗೆ ಎಲೆ ತೊಗೊಂಡ್ಬಿಟ್ಟು, ಹೋಳಿಗೆ ಶೀಟ್ ಸಿಗುತ್ತಲ್ಲ ಶಾಪಲ್ಲಿ, ಅದನ್ನ ತೊಗೊಂಡ್ಬಿಟ್ಟು ಮಾಡಿದರೆ ನಿಮಗೆ ಈಸಿಯಾಗಿ ಹಂಚಿನ ಮೇಲೆಲ್ಲ ಹಾಕೋದಕ್ಕೆ ಈಸಿ ಆಗುತ್ತೆ. ಹೋಳಿಗೆ ಎಲೆ ಇಲ್ಲ ಅಂತಂದರೆ, ಯಾವುದಾದ್ರೂ ಬಾಳೆ ಎಲೆ, ಇಲ್ಲ ನಾವು ಊಟ ಮಾಡೋ ಎಲೆ ಇರುತ್ತಲ್ಲ ಅದನ್ನಾದರೂ ಯೂಸ್ ಮಾಡಿ. ಈ ಥರ ನಾವು ಮಾಡಿಕೊಂಡು ನಾರ್ಮಲಾಗಿ ಹೋಳಿಗೆ ಹೇಗೆ ಮಾಡ್ತೀವಲ್ಲ ಅದೇ ಥರ,
ನಾನು ಎಲ್ಲನೂ ಬಾಲ್ ಸೈಜ್ ಮಾಡ್ಕೊಂಡಿದ್ನಲ್ಲ ಅದನ್ನು ನಾವು ಇಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಅಗಲ ಮಾಡಿಕೊಂಡು, ಸೊ ನೋಡಿ ನಾನು ತೋರಿಸ್ತಿದ್ದೀನಿಲ್ಲ ಆ ಥರ ಮಾಡಿಕೊಂಡು ನೀವು ಇದನ್ನ ಒಳಗಡೆ ಸ್ಟಫಿಂಗ್ ಆಗಿಟ್ಕೊಂಡು ನೀಟಾಗಿ ಇದನ್ನ ಎಲ್ಲ ಕವರ್ ಮಾಡಿಬಿಟ್ಟು ಹೋಳಿಗೆ ತಿಡೋದನ್ನ ನಾವು ಫಸ್ಟು ಕಲ್ತ್ಕೋಬೇಕು. ನೀಟಾಗಿ ಜಾಸ್ತಿ ಪ್ರೆಷರ್ ಹಾಕಿ ನಾವು ಹೋಳಿಗೆನ ತಿಡೋಕೆ ಹೋಗಬಾರ್ದು. ಸೊ ಈ ಥರ ರೆಡಿ ಮಾಡ್ಕೊಂಡಿರುವಂಥ ಹೋಳಿಗೆನ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಒಂದು ಏನು ಮಾಡಿದ್ದೀನಿ ಅಂದರೆ ಒಂದು ಅಂಚಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಹೋಳಿಗೆನ ಬೇಯಿಸ್ಕೊಳ್ತಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಹೋಳಿಗೆನ. ಎರಡೂ ಕಡೆಗೂ ಚೆನ್ನಾಗಿ ಬೇಯಬೇಕು. ಸೊ ನೋಡಿ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಿಮಗೆ ಒತ್ತೋದಿಲ್ಲ, ಇಲ್ಲ ಅಂತಂದರೆ ಬೇಗನೆ ಹೊತ್ತುಬಿಡುತ್ತೆ. ಇದೇ ಥರ ನೀವು ಎಲ್ಲ ಹೋಳಿಗೆನೂ ಮಾಡ್ಕೋಬೇಕು. ಇದನ್ನ ನೀವು ಆರೋಗ್ಬಿಟ್ಟು ಬಿಸಿ, ಸ್ಪೆಷಲಿ ಈ ಕಾಯಿ ಹೋಳಿಗೆನ, ಕೊಬ್ಬರಿ ಹೋಳಿಗೆನ ನೀವು ಬಿಸಿ ಇರಬೇಕಾದ್ರೆ ತಿನ್ನೋದಕ್ಕಿಂತ ತಣ್ಣಗಾದಮೇಲೆ, ಅಂದರೆ ಪೂರ್ತಿ ತಣ್ಣಗಾದಮೇಲೆ ತಿನ್ನೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಯಾರಿಗೆಲ್ಲ ನಾರ್ಮಲಾಗಿ ಮನೆಯಲ್ಲಿ ಮಾಡಿರೋಂಥ ಹೋಳಿಗೆ, ಅಂದರೆ ಬೇಳೆ ಹೋಳಿಗೆ ಮಾಡಿಕೊಂಡು ತಿಂದಿರ್ತೀವಲ್ಲ, ಅದ್ರ ಬದಲಾಗಿ ಏನಾದರೂ ಸ್ವಲ್ಪ ಸ್ಪೆಷಲ್ ಇರಬೇಕು, ತುಂಬ ಟೇಸ್ಟಿಯಾಗಿರಬೇಕು ಅಂತ ಅಂದ್ಕೊಂಡ್ರೆ ಈ ಕಾಯಿ ಹೋಳಿಗೆನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.